ಮೇಣಬತ್ತಿಯಿಂದ ಉಂಟಾಗುವ ಮೊಜನು ನಾವೀಗ ತಿಳಿದುಕೊಳ್ಳುವ. ಇದಕ್ಕಾಗಿ ಬೇರೆ ಬೇರೆ ಆಕಾರದ ಪ್ಲಾಸ್ಟಿಕ್ ಬಾಟ್ಲಿಗಳು, ಮೇಣಬತ್ತಿ, ಕಡ್ಡಿ ಪೆಟ್ಟಿಗೆ ಬೇಕಾಗುವು. ಮೇಣಬತ್ತಿಯನ್ನು ಕಡ್ಡಿಯಿಂದ ಹೊತ್ತಿಸಿ ಬಾಟ್ಲಿಯ ಮುಚ್ಚಳದಲ್ಲಿ ಸಿಕ್ಕಿಸಿ ಅದರ ಮೇಲೆ ಬಾಟ್ಲಿಯನ್ನು ಡಬ್ಬ ಹಾಕಿ ಮುಚ್ಚಳದಲ್ಲಿ ಭದ್ರವಾಗಿ ಸಿಕ್ಕಿಸಿ. ಮೊದಮೊದಲು ಮೇಣಬತ್ತಿಯು ಬೆಳಗುತ್ತಾ ಕೊನೆ ಕೊನೆಗೆ ನಂದಿ ಹೋಗುವುದು. ಬಾಟ್ಲಿಯಲ್ಲಿಯೇ ಎಲ್ಲ ಪ್ರಾಣವಾಯು ಮುಗಿದ ಮೇಲೆ ಮೇಣಬತ್ತಿ ಆರಿ ಹೋಗುವುದು. ಆದರೆ ಈ ರೀತಿ ಮಾಡುವಾಗ ಬಾಟ್ಲಿಯು ಕುಗ್ಗಿರೋದನ್ನು ನೀವು ಗಮನಿಸಬಹುದು. ಇದೇ ಪ್ರಯೋಗವನ್ನು ಸ್ವಲ್ಪ ಚಿಕ್ಕದಾದ ಬಾಟ್ಲಿಯಲ್ಲಿ ತೆಗೆದುಕೊಂಡು ಮಾಡಿ ಇಲ್ಲಿಯೂ ಕೂಡ ಮೇಣಬತ್ತಿ ಕೆಲ ಹೊತ್ತು ಉರಿದು ಆರಿ ಹೋಗುವುದು. ಆದರೆ ಇಲ್ಲಿ ಮಾತ್ರ ಬಾಟ್ಲಿಯು ಸಾಕಷ್ಟು ಕುಗ್ಗಿ ಹೋಗಿರುವುದನ್ನು ನೀವು ಗಮನಿಸಬಹುದು. ಹೀಗೆ ಏಕೆ ಆಯಿತು? ಒಳಗಿರುವ ಅಂಗಾರಾಮ್ಲದ ಅನಿಲಕ್ಕೆ ಏನಾಯಿತು? ಈಗ ಬಾಟ್ಲಿಯ ತಳದಲ್ಲಿ ಏನಾದರೂ ವ್ಯತ್ಯಾಸವಿದೆ ಮುಂತಾದ ಪ್ರಶ್ನೆಗಳನ್ನು ನೀವು ಕೇಳಬಹುದು. ಈಗ ಇಲ್ಲಿ ಇದು ಚಿಕ್ಕ ಬಾಟ್ಲಿ ಇದೆ ಹಾಗೂ ಅದು ದೊಡ್ಡ ಬಾಟ್ಲಿ ಇದೆ. ಆದರೂ ಈ ಬಾಟ್ಲಿಯಲ್ಲಿ ಪ್ರಾಣವಾಯು ಹೆಚ್ಚಿರುವುದರಿಂದ ಅದು ಸಾಕಷ್ಟು ವೇಳೆ ಕುಗ್ಗುವುದು. ಆದರೆ ಬಾಟ್ಲಿಯು ಇಷ್ಟು ಬೇಗನೆ ಏಕೆ ಕುಗ್ಗುತ್ತದೆ ಎಂಬುದನ್ನು ನೀವು ಕೇಳಬಹುದು. ಇಲ್ಲಿ ನೋಡಿ, ಇದು ಚಿಕ್ಕ ಬಾಟ್ಲಿ ಹಾಗೂ ಇದು ದೊಡ್ಡ ಬಾಟ್ಲಿ. ಈಗ ಈ ಬಾಟ್ಲಿಯು ಕುಗ್ಗಿದ್ದನ್ನು ನೀವು ನೋಡಬಹುದು. ಇಲ್ಲಿ ನೋಡಿ, ಅವು ಎಷ್ಟು ಕುಗ್ಗಿರುವುದನ್ನು ಎಂಬುದನ್ನು ನೀವು ಕಾಣಬಹುದು. ಇಲ್ಲಿ ಅಂಗಾರಾಮ್ಲ ಏನಾಯಿತು, ಪ್ರಾಣವಾಯು ಏನಾಯಿತು